ಉತ್ತರ ಕರ್ನಾಟಕ ವಾಣಿಜ್ಯೋದ್ಯಮಿಗಳ ಸಮ್ಮೇಳನಕ್ಕೆ ಗದಗದಲ್ಲಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಮಾಹಿತಿ ಕೈಪಿಡಿ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಾಧಕ ಉದ್ಯಮಿಗಳನ್ನು ಸನ್ಮಾನಿಸಲಾಯಿತು. ಬಳಿಕ ಪ್ರಹ್ಲಾದ್ ಜೋಶಿ ಸ್ಟಾರ್ಟ್ಅಪ್ ಇಂಡಿಯಾ ಅಡಿಯಲ್ಲಿ 50,000 ಕ್ಕೂ ಅಧಿಕ ಉದ್ಯಮಿಗಳು ಆರಂಭವಾಗಿದ್ದು ಕರ್ನಾಟಕ ಮುಂಚೂಣಿಯಲ್ಲಿದೆ. ಮೂಲಸೌಕರ್ಯ ಒದಗಿಸಲು ಅಗತ್ಯ ಬಂಡವಾಳ ಆಕರ್ಷಿಸಲು ವ್ಯವಸ್ಥಿತ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಎಂದರು. ಇಲ್ಲಿವರೆಗೆ 50,000 ಸ್ಟಾರ್ಟ್ಅಪ್ ಕಂಪನಿಗಳು ದೇಶದಲ್ಲಿ ಪ್ರಾರಂಭ ಆಗಿದ್ದಾವೆ. ಅದರಲ್ಲಿ ಕರ್ನಾಟಕ ನಂಬರ್ 1 ಇದೆ. ವಿ ಆರ್ ನಂಬರ್ 1 ಇನ್ ಕರ್ನಾಟಕ. 20 ಲಕ್ಷ ಕೋಟಿ ರೂಪಾಯಿ ಒಳಗೆ 5 ಲಕ್ಷ 94,000 ಕೋಟಿ ರೂಪಾಯಿ ಮುರುಗೇಶ್ ನಿರಾಣಿ ಕೈಗಾರಿಕೋದ್ಯಮದ ಉತ್ತೇಜನಕ್ಕಾಗಿ ಮುಂದಿನ ವರ್ಷ ರಾಜ್ಯ ಸರ್ಕಾರದಿಂದ ಜಾಗತಿಕ ಹೂಡಿಕೆದಾರರ ಸಮ್ಮೇಳನ ಹಮ್ಮಿಕೊಳ್ಳಲು ಸಿದ್ಧತೆ ನಡೆಸಲಾಗಿದೆ ಎಂದು ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಕೈಗಾರಿಕಾ ಕಾರಿಡಾರ್ಗಳ ಮೂಲಕ ಉದ್ಯಮ ಬೆಳವಣಿಗೆಗೆ ಅಗತ್ಯ ಯೋಜನೆ ರೂಪಿಸುವುದು ಉತ್ತೇಜನಕಾರಿಯಾಗಿದೆ ಎಂದು ತಿಳಿಸಿದರು.